ಈ ಗ್ಯಾಂಬ್ಲಿಂಗ್ ಮತ್ತು ಈ ನಮ್ಮ ಈ ಟೈಪ್ನ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ನಿಲ್ಲಿಸಬೇಕಾದ್ರೆ ಇಷ್ಟು ಚರ್ಚೆ ಅಗತ್ಯ ಇಲ್ಲ. ಆ ಕ್ಷೇತ್ರ ಶಾಸಕರು ಕರೆಕ್ಟಾಗಿ ಅಲ್ಲಿ ಪೊಲೀಸ್ ಅಧಿಕಾರಿಗೆ ಹೇಳಿದರೆ ಪೊಲೀಸ್ನವ್ರು ನಿಲ್ಲಿಸ್ತಾರೆ. ಇದು ಇದ್ದಂಥದ್ದು ಬಹುಶಃ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ತೀರ್ಮಾನ ತಗೊಂಡ್ರೆ ಇಲ್ಲಿ ಕೆಲಸ ಮುಗಿದ್ದು. ಯಾರು ತನ್ವೀರ್ ಒಂದು ನಿಮಿಷ, ಲಿಂಗೇಶ್ ಕರೀತೀನಿ, ಒಂದ್ ನಿಮಿಷ. ಮುಖ್ಯಮಂತ್ರಿಗಳು ಇದ್ ನಿಂತಿದ್ದಾರೆ, ಸಭಾನಾಯಕರು ಕೇಳಿ, ಏನು ಸಭಾನಾಯಕರು ಕೇಳಿದ್ರು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವ್ರು ಕೇಳಿ. ಅಲ್ಲ, ಖಾದರ್ ಅವರು ವಿಷಯ ಪ್ರಸ್ತಾಪ ಮಾಡಿದಕ್ಕೆ ನಾ ಎದ್ದು ನಿಂತಿದ್ದೀನಿ ಅಷ್ಟೇ. ಮಿಕ್ಕಿದ್ದೆಲ್ಲ ಸದಸ್ಯರು ಅವ್ರೇನು ಹೇಳ್ತದೆ ಅದು ನಮಗೂ ಕೂಡ ಸಹಮತ ಇದೆ. ಇಲ್ಲಿ ಹಲವಾರು ಪ್ರಸಂಗಗಳಲ್ಲಿ ಹಲವಾರು ಜನ ಅದನ್ನು ಪ್ರಯೋಜನವೂ ಮಾಡ್ತಾರೆ ಮತ್ತು ಪ್ರಯೋಜನವೂ ತೊಗೊಳ್ತಾರೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಕಾನೂನಲ್ಲಿ ಯಾವ ಬಿಗಿ ಇರಬೇಕಾಗಿತ್ತು, ಕಾಗ್ನೈಸಬಲ್ ಅಫೆನ್ಸ್ ಅಂತ ಆಗಿಲ್ಲ, ಅದು ನಾನ್ ಕಾಗ್ನೈಸಬಲ್ ಅಫೆನ್ಸ್ ಇದೆ. ಪೊಲೀಸರು ಹಿಡಿದ್ರೂ ಕೂಡ ಒಂದೇ ದಿವಸದಲ್ಲಿ ಎರಡದೇ ದಿವಸದಲ್ಲಿ ದಂಡ ಕಟ್ಟಿ ಆಚೆ ಬರುವಂಥದ್ದು ಒಂದಿದೆ. ಹೀಗಾಗಿ ಮತ್ತು ಹೈಕೋರ್ಟಿನ ಕೆಲವು ಆರ್ಡರ್ಸ್ಗಳನ್ನು ಉಪಯೋಗ ಕೂಡ ಮಾಡಿಕೊಂಡು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅವೆಲ್ಲ ಲೋಪದೋಷಗಳನ್ನು ಸರಿಪಡಿಸಿ ಕಾನೂನಿನ ಬಲ ಕೊಡೋ ಮುಖಾಂತರ ಅಲ್ಲಿ ಒಂದು ಬಿಗಿ ಕ್ರಮ ತೆಗೆದುಕೊಂಡಾಗ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಆ ತಿದ್ದುಪಡಿಯನ್ನು ತಂದಿದ್ದೇವೆ. ಎಲ್ಲ ಚರ್ಚೆ ಮಾಡಿ ಒಳ್ಳೆಯ ತಿದ್ದುಪಡಿ ಇದೆ, ಅದನ್ನೆಲ್ಲ ತಂದರೆ ಮುಂದಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಅದನ್ನು ತಡೆ ಹಿಡಿಬೋದು ಅಂತ ನಮ್ಮ ಭಾವನೆ.